ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಡಿ ಕೆ ವಿರುದ್ಧ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ ಕುಮಾರಸ್ವಾಮಿ ಡಿ ಕೆ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಕೆಲವು ರಹಸ್ಯಗಳನ್ನು ಹೊರಗೆಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿರುವಂತಹ ಅವರು ಹೇಳ್ತಿರೋದು ಏನು ಇದೆಲ್ಲ ಹೊರಗಡೆ ಬರದೇ ಇರುತ್ತಾ ಇದು ಯಾವುದು ಗೊತ್ತಿಲ್ಲ ಅಂದ್ಕೊಂಡ್ರ ಅಂತ ಮಾತನಾಡ್ತಾ ಕೆಲವು ರಹಸ್ಯಗಳನ್ನು ಪ್ರಸ್ತಾಪ ಮಾಡಿ ಭಾವುಕರಾಗಿ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಇಟ್ಟಿರೋದು ಮಾಹಿತಿ ಮುಂದೆ ಇದ್ದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಅಥವಾ ಈ ರೇವಣ್ಣ ಫ್ಯಾಮಿಲಿ ಸುತ್ತ ಆಗ್ತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ದೇವೇಗೌಡ್ರು ಎಷ್ಟು ನೊಂದಿದ್ದಾರೆ ರಾಜ್ಯಸಭೆಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ರು ದೇವೇಗೌಡರು ಇನ್ಫ್ಯಾಕ್ಟ್ ಈಗಲೂ ಅಂತಹ ಯೋಚನೆಯಲ್ಲಿದ್ದಾರೆ ಆದರೆ ನಾನು ಸದ್ಯ ತಡೆದಿದ್ದೀನಿ ಸೊ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಕುಮಾರಸ್ವಾಮಿ ಅವರ ಹೇಳಿಕೆ ಬಟ್ ಈಗ ಅದನ್ನು ಹೋಲ್ಡ್ ಮಾಡಿಸಿದ್ದೀನಿ ನಾನು ಮನವೊಲಿಸಿ ಸದ್ಯಕ್ಕೆ ಅಂಥ ನಿರ್ಧಾರಕ್ಕೆ ಬರಬೇಡಿ ಅಂತ ತಡೆದಿ ಕೂರಿಸಿದ್ದೀನಿ ಸೊ ನಮ್ಮ ಕುಟುಂಬ ಎಷ್ಟು ನೋವು ತಿಂತಾಯಿದೆ ಅನ್ನೋದು ನಮಗೆ ಗೊತ್ತು ಅನ್ನುವ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಈ ಹೊತ್ತಲ್ಲಿ ಕುಮಾರಸ್ವಾಮಿಗಂದರೆ ಈ ಸಿ ಡಿ ಪೆನ್ ಡ್ರೈವ್ ಕೇಸ್ ಬ್ಲಾಸ್ಟ್ ಆದಮೇಲೆ ದೇವೇಗೌಡರು ಕುಮಾರಸ್ವಾಮಿಯವರು ಸೇರಿದಂತೆ ರೇವಣ್ಣ ಫ್ಯಾಮಿಲಿಯ ಸುತ್ತ ರಾಜಕೀಯ ಚಟುವಟಿಕೆಗಳು ನಡೀತೀವಿ ಅಲ್ಲ ಸ್ಟೇ ಕೂಡ ತಂದರು ನಮ್ಮ ಹೆಸರು ಯಾಕೆ ಪ್ರಸ್ತಾಪ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದು ನೋಡಿದ್ದೀವಿ ಇದಾದ ಮೇಲೆ ಈಗ ಹೇಳ್ತಾ ಇರೋದು ದೇವೇಗೌಡರು ಏನು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಹಾಗೆ ಕರೆ ಕೊಟ್ಟಿದ್ದಾರೆ ಎಲ್ಲಿದ್ದರೂ ಬಂದುಬಿಡಿ ನೀವು ಅಂದರೆ ಎಂ ಪಿ ಆಗಿರೋದರಿಂದ ದಯವಿಟ್ಟು ಬಂದುಬಿಡಪ್ಪ ಈ ರೀತಿ ಪೊಲೀಸರೇ ಹುಡ್ಕೊಂಡು ಹೋಗಿ ಆ ಕಿಡಿಬೇಟ್ಕು ಬಂದು ಶರಣಾಗತಿ ಮಾಡ್ಕೊಳ್ಬಹುದಲ್ವಾ ಎಲ್ಲೇ ಇದ್ದರೂ ಕರೆಸ್ಬಿಡಿ ಅಂತ ನಾನು ರೇವಣ್ಣ ಅವ್ರಿಗೂ ಹೇಳಿದ್ದೀನಿ ಹಾಗೇ ದೇವೇಗೌಡ್ರ ಮೂಲಕವೇ ಇದನ್ನು ಹೇಳಿಸೋಣ ಅಂತಿದ್ದೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ ಎಲ್ಲಿದ್ದರೂ ದಯವಿಟ್ಟು ದೇವೇಗೌಡ್ರ ಫ್ಯಾಮಿಲಿಗೆ ಇನ್ನಷ್ಟು ನೋವು ಕೊಡಬೇಡಪ್ಪ ಬಂದುಬಿಡು ಅಂತ ಪ್ರಜ್ವಲ್ಗೆ ಕೈ ಮುಗಿದು ಕೇಳಿರೋದು ಕುಮಾರಸ್ವಾಮಿಯವರು ಒಂದು ಕಡೆ ಇದರ ನಡುವೆ ಡಿ ಕೆ ವಿರುದ್ಧ ಸರ್ಕಾರದ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡ ಫ್ಯಾಮಿಲಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಸುತ್ತಮುತ್ತಲಿನ ಆಪ್ತರು ನಲವತ್ತು ಜನ ಪ್ರಮುಖರ ಫೋನ್ ಟ್ಯಾಪಿಂಗ್ ಆಗ್ತಿದೆ ನಮಗೆ ಯಾವ ರೀತಿಯಲ್ಲೂ ಪ್ರೈವಸಿ ನಮ್ಮ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಇದೆಲ್ಲ ಹೊರಗೆ ಬರಲ್ಲ ಅಂದ್ಕೊಂಡ್ರ ಹೊರಗೆ ಬರಲೇಬೇಕು ಹೊರಗಿಟ್ಟೇ ಇಡ್ತೀವಿ ಅಂತ ಚಾಲೆಂಜ್ ಮಾಡಿ ಏನು ನೋವು ಕೊಡ್ತಿದ್ದಾರೆ ನಮ್ಮ ಫ್ಯಾಮಿಲಿಗೆ ಅಂತ ಹೇಳ್ತಿರೋದು ನಲವತ್ತು ಜನರ ಫೋನ್ ನಿರಂತರವಾಗಿ ಟ್ಯಾಪ್ ಆಗ್ತಿದೆ ನಿರಂತರವಾಗಿ ನಮ್ಮನ್ನು ಬೆನ್ನು ಬಿಡದೆ ಕಾಡ್ತಿದ್ದಾರೆ ದೇವರಾಜೇಗೌಡ್ರು ಏನಂದರು ವ್ಯಾನಲ್ಲಿ ಹೋಗುವಾಗಲೇ ಅವರ ಫ್ಯಾಮಿಲಿ ರಾಜಕಾರಣ ಮುಗಿಸೋದಿಕ್ಕೆ ಒಂದು ಕ್ಯಾಬಿನೆಟೇ ರೆಡಿಯಾಗಿದೆ ಮಿನಿಸ್ಟರ್ಗಳು ಕ್ಯಾಬಿನೆಟೇ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ನೋಡಿ ಏನಾಗ್ತಿದೆ ಅಂದರೆ ನಲವತ್ತು ಜನರ ಫೋನ್ ಟ್ಯಾಪಿಂಗ್ ನಿರಂತರವಾಗಿ ನಮ್ಮ ಫ್ಯಾಮಿಲಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಈ ಹೊತ್ತಲ್ಲಿ ಡಿ ಕೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಾವೇನು ಮುಟ್ಟಾಳ್ರ ಅವ್ರ ಫ್ಯಾಮಿಲಿ ಮತ್ತೊಬ್ರದ್ದು ಫೋನ್ ಟ್ಯಾಪಿಂಗ್ ಮಾಡೋಕೇನು ಮುಟ್ಟಾಳ್ರಾ ಅಥವಾ ಅವ್ರೇನು ಟೆರರಿಸ್ಟ್ಗಳ ನಮ್ಮ ರಾಜ್ಯದ ನಾಯಕರುಗಳು ನಾನು ಯಾಕೆ ಅಥ್ವಾ ನಮ್ಮ ಸರ್ಕಾರ ಯಾಕೆ ಅಂಥ ಕೆಲಸಕ್ಕೆ ಆ ಮುಟ್ಟಾಳತನಕ್ಕೆ ಇಳಿಯೋಣ ಅಂತ ತಿರುಗೇಟು ಕೊಟ್ಟಿದ್ದಾರೆ ಸೊ ಕೇಸರಿ ಚಾಟ ಮುಂದುವರಿತಾ ಇದೆ ಈ ಹೊತ್ತಲ್ಲಿ ಆಡಿಯೋ ಬೇರೆ ಬ್ಲಾಸ್ಟ್ ಆಯ್ತಲ್ಲ ನೂರು ಕೋಟಿ ಮತ್ತು ಈಗ ಅದಾದ್ಮೇಲೆ ಶಿವರಾಮೇಗೌಡ್ರದ್ದು ಈಗ ಜೆ ಡಿ ಎಸ್ಗೆ ನಮ್ಮ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಂಥವರದ್ದು ಅಂತ ಹೇಳಲಾಗಿರೋ ಆಡಿಯೋ ಅದು ಸತ್ಯಾಸತ್ಯತೆ ಗೊತ್ತಾಗಬೇಕು ಬಟ್ ಈ ಆಡಿಯೋಗಳು ಒಂದು ಅಸ್ತ್ರವಾಗಿದೆ ಒಂದು ಬಲ ತಂದು ಕೊಟ್ಟಂಗಾಗಿದೆ ಸೊ ಸತ್ಯ ಏನು ಅಂತ ಹೊರಗಿಡ್ತೀವಿ ಅಂತ ಈಗ ಗುಡುಗೆ ಸವಾಲು ಹಾಕಿರೋದು ಕುಮಾರಸ್ವಾಮಿಯವರು ಈ ಫೋನ್ ಟ್ಯಾಪಿಂಗ್ ಇನ್ನಿತರ ಸಂಚು ಏನೇನು ಆಗ್ತಿದೆ ಎಲ್ಲ ರಹಸ್ಯವನ್ನು ಹೊರಗಡೆ ಇರ್ತೀವಿ ಇದು ಹೊರಗಡೆ ಬರೋಲ್ಲ ಅಂದ್ಕೊಂಡ್ರಾ ಅಂತ ಗುಡುಕಿದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು